ನಮಸ್ಕಾರ ರೀ. ಯಾರ್ಯಾರೆಲ್ಲ ನಮ್ಮ ಫಸ್ಟ್ ಟೈಮ್ ಈ ಯೂಟ್ಯೂಬ್ ಚಾನಲ್ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿಬಿಡ್ರಿ. ಎಲ್ಲ ನನ್ನ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕಡೆ ನಾವು ಮಾನೆ ಮೆಂತು, ನಿಮ್ಮ ಕಡೆ ದಸರಾ ಅದು ಅಂತಿರ್ಬೇಕು. ನಮ್ಮ ಕಡೆ ಹೆಂಗೆ ಗೊತ್ತಲ್ರಿ, ಮಾನೆ ಬತ್ತಂದ್ರೆ ಅತ್ತಿಲ್ಲಿ ಗಿರಿ 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 ಇರ್ತಿರ್ತದೆ ನಮಗೆ. ಈ ಹಾಸಿಗೆ ಒಗ್ಯದು, ಮನೆ ಜಾಡಿಸೋಳ್ದು ಇಂಥ ಟೈಮ್ದಾಗ ಇವು ಹಾಸಿಗೆಗಳನ್ನಕ್ಕ ದೆವ್ ದೆವ್ವಾಗಿ ಗಂಟು ಬಿದ್ದಿರ್ತಾವೆ. ನಮಗೆ ಒಂದೊಂದು ಹಾಸಿಗೆ ಒಂದೊಂದು ಕಿಂಟಲ್ ಆಗಿಬಿಟ್ಟಿರ್ತಾವೆ. ನಿರ್ವಹಣೆ ಇಲ್ಲಿ ಮಾಡಬೇಕಾತೈತಿ. ಯಾಕಂದ್ರೆ ಉಳಿಕಿದ ಟೈಮ್ದಾಗ ಕಾಲು ಜಾಡಿ 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 ಹಾಸ್ಕೊಂಡು ಮಕ್ಕೊಂಡಿರ್ತೀವಿ. ಈಗ ನಿರ್ವಹ ಇಲ್ಲ, ಮನೆ ಜಾಡಿಸೋದ ತೊಳಿದ ಏನು ದೊಡ್ಡಾಗದಲ್ಲ ಅಂತಂದ್ರೆ ಮನ್ಯಾಗ ಇಟ್ಟಿಟ್ಟಿಟ್ಟಿ ಸಾಮಾನು ಗೋಳೆ ಮಾಡಿಟ್ಟಿರ್ತಾರೆ. ಅದ್ರ ನೋಡ್ರೆ ಮತ್ತೆ ನಮಗೆ ತಲೆ ಬೇಪ ಮಾಡಿ ಹಾಸಿಗೆದು ಎಲ್ಲ ಒಗದಿರ್ತೀವ ಮಾಡಿರ್ತೀವಿ, ಎಲ್ಲ ಮುಗಿದಿರ್ತತಿ ಮಾಡಿರ್ತತಿ ಅಂತಂದ್ರಾಗ ಈ ಸಣ್ಣಗೆ ಒಂದು ಸ್ವಲ್ಪ ಮಾಡಾಕಿದವ್ರದ್ಲಾತತಿ. ಒಂದು ಮಾಡಾಕಿದವ್ರದ್ಲಾತು ಇತ್ತ ಮಳೆ ಬರೈತೆ ಮಳೆ ಬರೈತೆ ಮಳೆ ಬರೈತೆ ಅದನ್ನು ಮಳೆ ಆಗಂಗಿಲ್ಲ ಬಿಡಂಗಿಲ್ಲ. ಮತ್ತು ಬಿಸಿಲು ಬತ್ತು ಬಿಸಿಲು ಬಿತ್ತು ಬಿಸಿಲು ಬಿತ್ತು ಬಿಸಿಲು ಬಿತ್ತು. ಈ ಮನೆ ಬತ್ತು ಅಂದ್ರೆ ನಮ್ಮ ಮನ್ಯಾಗ ಮಾತ್ರ ಓಡಾಡಿಸಿ 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 ರಗಡ ಮಾಡ್ಬೇಕಿತ್ತು. ಇಟ್ಟೆಲ್ಲ ತ್ರಾಸ ಮಾಡ್ಕೊಂಡು ಮಾಡ್ಕೊಂಡು ಲಾಸ್ಟ್ಗೆ ಕೌಂದಿ ಹೊಂಚ್ಕೊಂಡು ಮನ್ಕೊಳತ್ತೆ. ನಮ್ಮ ಹುಡುಗರು ತಯಾರಾಗಿ ಆಕಾಡಕ್ಕೆ ಇಳಿತಿರ್ತಾವೆ ಅಂತದ್ರೊಳಗೆ ಮನೆಯವ್ರು ಏನಂತಾರೆ ಗೊತ್ತೇನ್ರಿ, ಈಗಿನ ಹಾಸಿಗೆ ಮಂದ್ರೆ ಕಾಯಕ್ಕೆ ಹಿಡಿದಿರ್ಲಕ್ಕಿಲ್ಲ. ಏ ಮುಟ್ಬಿಡು ಮುಟ್ಬಿಡು ಮಾತು ಹೊಸಿಗೆ ಬಗ್ಗಿಬೇಕಾದತಿ ನಮ್ಮ ಮಾತು. ಅಂದಕಿಸಿ ನಮ್ಮ ಹುಡುಗರನ್ನ ಹೋದ್ರೊಳಗೆ ತೆಗೆದು ಬಿಡ್ತಾರೆ ರೀ. ಹುಡುಗರು ಏನು ಮಾಡ್ತಾವೆ, ತಾಪಾಗಿ ಹಂಗೆ ಹರ್ಕೊಂಡು ಹಾಕೊಂಡು ಜರ ಇಕ್ಕೊಂಡು ಜರ ಮೂಲ್ಯಾಗ ತಾಪ ಮಾಡ್ಕೊಂಡು ಮಕ್ಕೊಂಡು ಅರೆ ಅವತ್ತು ಬೆಳಕಾಗಿರಪ್ಪ ಎದ್ದ. ಈ ದಸರಾ ಬರ್ಕಿತ್ತ ಪೈಲ ಒಂದು 2 ತಿಂಗಳ ಶ್ರಾವಣ. ಶ್ರಾವಣ ಅಂದರೆ ಶ್ರಾವಣ ಅಂದರೆ 1 ತಿಂಗಳು ಪೂರ್ತಿ ಮಡಿಯಲೇ ಇರಬೇಕು, ಎಲ್ಲ ಅದನ್ನ ಮುಟ್ಟಂಗಿಲ್ಲ, ಅದನ್ನ ತಿನ್ನಂಗಿಲ್ಲ, ಅದನ್ನ ಇದನ್ನಂದ್ರೆ ಚಿಕನ್ ಅದು ತಿನ್ನಂಗಿಲ್ಲ. ಈ ಹಬ್ಬಗಳದಿಂದ ಸಾಕಾಗೈತಿ. ಹಬ್ಬಗಳಂದ್ರೆ ಸೂಜಾಳ ಚೆಂಡು ಪೂಣಿಸ್ತಾರಲ್ಲ ಹಂಗೆ ಬರ್ಲತ್ತಾವ ಹಬ್ಬಗಳು. ಅದ್ರ ಹುಡುಗರು ಯಾವೂ ಇಲ್ಲ ರೀ, ಎಲ್ಲ ಹುಡುಗಿಯರನ್ನ ನಮ್ಮ ಹುಡುಗರು ಹೊಯ್ಕೊಳ್ದಂದ. ನನ್ನ ಮಾತು ಇಷ್ಟು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಮತ್ತೆ ಸಿಗೋಣ ರೀ ಸರ್, ಬರ್ತೇನೆ ರೀ, ಮತ್ತೆ ಸಿಗೋಣ.